ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಸ್ಪೀಚ್ ಎಸ್ಸಿ ಇನ್ ಕನ್ನಡ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೀರಿನ ಬಗ್ಗೆ 10 ಸಾಲಿನ ಪ್ರಬಂಧವನ್ನು ನೋಡೋಣ. ಬನ್ನಿ ಪ್ರಬಂಧವನ್ನು ಶುರು ಮಾಡೋಣ. ನೀರು. ನೀರು ಎಲ್ಲ ಜೀವಿಗಳಿಗೆ ಅಗತ್ಯವಾದ ರುಚಿರಹಿತ ವಸ್ತು. ನೀರು ಅತ್ಯಮೂಲ್ಯ ಸಂಪತ್ತು. ಭೂಮಿಯ ಮೇಲೆ ಶುದ್ಧ ಕುಡಿಯಲು ಬಳಸಬಹುದಾದ ನೀರು ಕೇವಲ 3% ಮಾತ್ರವೇ ಲಭ್ಯವಿದೆ. ನೀರಿನ ರಾಸಾಯನಿಕ ಸೂತ್ರ H2O ಎಂದರೆ ಒಂದು ಅಣು ನೀರಿನಲ್ಲಿ 2 ಜಲಜನಕ ಅಣುಗಳು ಹಾಗೂ 1 ಆಮ್ಲಜನಕ ಅಣು ಇರುತ್ತವೆ. ಹೆಚ್ಚಿನ ಪ್ರಮಾಣದ ನೀರು ಒಟ್ಟಿಗೆ ಇರುವಾಗ ತಿಳಿ ನೀಲಿ ಬಣ್ಣ ಪಡೆಯುತ್ತದೆ. ಇದಕ್ಕೆ ಕಾರಣ ನೀರು ಕೆಂಪು ಬಣ್ಣದ ಬೆಳಕನ್ನು ಅಲ್ಪ ಪ್ರಮಾಣದಲ್ಲಿ ಹೀರಿಕೊಂಡು ನೀಲಿ ಬೆಳಕನ್ನು ಹೆಚ್ಚಾಗಿ ಚದುರಿಸುವುದೇ ಆಗಿದೆ. ನೀರಿನ ಮೂಲ ನದಿ, ಕೊಳ, ಕೆರೆ, ಬಾವಿ, ಅಂತರ್ಜಲ ಮತ್ತು ಮಳೆ. ಮಾನವ ಮತ್ತು ಪ್ರಾಣಿಗಳ ಜೀವನಕ್ಕೆ ನೀರು ಅತ್ಯಂತ ಮಹತ್ವದ್ದಾಗಿದೆ. ಇದು ನಮಗೆ ಕುಡಿಯಲು ನೀರು ನೀಡುತ್ತದೆ. ಇದು ರೈತರಿಗೆ ಮತ್ತು ಕೈಗಾರಿಕೆಗಳಿಗೆ ಹೆಚ್ಚು ಉಪಯೋಗಕ್ಕೆ ಬರುತ್ತದೆ. ಜನಸಾಮಾನ್ಯರಿಗೂ ಕುಡಿಯಲು, ಶುಚಿಗೊಳಿಸಲು, ಸ್ನಾನ ಮಾಡಲು ಮತ್ತು ಹೆಚ್ಚಿನ ಉದ್ದೇಶಗಳಿಗಾಗಿ ನೀರು ಬೇಕಾಗುತ್ತದೆ. ಸಸ್ಯಗಳು ಬದುಕಲು ಮತ್ತು ಆಹಾರವನ್ನು ತಯಾರಿಸಲು ನೀರು ಬೇಕಾಗುತ್ತದೆ. ಇದು ಬೆಳೆಯಲು ಸಹಾಯ ಮಾಡುವ ಮುಖ್ಯ ಅಂಶಗಳಲ್ಲಿ ಒಂದಾಗಿದೆ. ಆದ್ದರಿಂದ ಮಾನವರು, ಪ್ರಾಣಿಗಳು ಮತ್ತು ಸಸ್ಯಗಳು ಬದುಕಲು ನೀರು ಅತ್ಯಂತ ಮುಖ್ಯವಾಗಿದೆ. ನೈಸರ್ಗಿಕವಾಗಿ ನೀರು ಅನೇಕ ರೂಪಗಳಲ್ಲಿ ಕಂಡುಬರುತ್ತದೆ. ಸಾಗರದಲ್ಲಿ ನೀರು ಮತ್ತು ಮಂಜುಗಡ್ಡೆಗಳ ರೂಪದಲ್ಲಿ, ಆಕಾಶದಲ್ಲಿ ನೀರಾವಿ ಮತ್ತು ಮೋಡಗಳ ರೂಪದಲ್ಲಿ, ಭೂಮಿಯ ಮೇಲೆ ನದಿಗಳು ಮತ್ತು ಮಂಜು ಹಿಮಗಳ ರೂಪದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಕರಗುವಿಕೆ, ಆವಿಯಾಗುವಿಕೆ, ಮಳೆ ಮತ್ತು ಹರಿಯುವಿಕೆಗಳ ಕಡೆಯಿಂದ ನೀರು ಒಂದು ರೂಪದಿಂದ ಇನ್ನೊಂದಕ್ಕೆ ರೂಪಾಂತರ ಪಡೆಯುತ್ತಾ ಇರುತ್ತದೆ. ಅತ್ಯಮೂಲ್ಯವಾದ ಜಲವನ್ನು ಕಲುಷಿತಗೊಳಿಸದೆ ರಕ್ಷಿಸೋಣ, ಸಂರಕ್ಷಿಸೋಣ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.